ಎಲ್ಲ ಆತ್ಮ ಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಮಕ್ಕಳೇ, ಕಥೆಯನ್ನು ಶುರು ಮಾಡೋ ಮುಂಚೆ ನಮ್ಮ ಗುರುಗಳಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಗುರುಂ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ್ಮ ಗುರುಗಳಾದ ಶ್ರೀ ಪ್ರಭುಜಿಯವರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳು. ಮಕ್ಕಳೇ, ಇವತ್ತಿನ ಕತೆ ಮತ್ತೆ ತೆನಾಲಿ ರಾಮಕೃಷ್ಣನದ್ದು. ತೆನಾಲಿ ರಾಮಕೃಷ್ಣ ತನ್ನ ಹಾಸ್ಯಕ್ಕೆ ತುಂಬ ಹೆಸರುವಾಸಿ. ಆ ತೆನಾಲಿ ರಾಮಕೃಷ್ಣನ ಸಮಯ ಸ್ಫೂರ್ತಿಗೆ ಹಾಗೂ ಚಾಕುಚಕ್ಯತೆಗೆ ಹೆಸರುವಾಸಿ. ತೆನಾಲಿ ರಾಮಕೃಷ್ಣ ನಮ್ಮ ರಾಜ್ಯದ ಕರ್ನಾಟಕ ದೇಶ ಅಂತ ಕರೀತಿದ್ದ ಆಗಿನ ಕಾಲದಲ್ಲಿ ವಿಜಯನಗರ ಸಂಸ್ಥಾನದಲ್ಲಿ ಕೃಷ್ಣದೇವರಾಯರ ಆಳ್ವಿಕೆಯಲ್ಲಿದ್ದಂಥ ಮಹಾನ್ ಹಾಸ್ಯಕವಿ. ಹಾಸ್ಯ ಒಂದೇ ಅಲ್ಲ, ಇವರಿಗೆ ಸಮಯ ಚಾತುರ್ಯ ತುಂಬ ಅಧಿಕ. ಅದು ಕೃಷ್ಣದೇವರಾಯರ ಆಸ್ಥಾನದಲ್ಲಿ ಅನೇಕ ರೀತಿಯ ಪಂಡಿತರು ಇರ್ತಾರೆ. ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು, ಸಂಗೀತದಲ್ಲಿ ಪಾಂಡಿತ್ಯವನ್ನು, ನೃತ್ಯದಲ್ಲಿ ಪಾಂಡಿತ್ಯವನ್ನು, ವೇದ ಉಪನಿಷತ್ತುಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದವರು ಹಾಗೂ ವ್ಯಾಕರಣ, ಸಂಹಿತೆ ಇದೆಲ್ಲವನ್ನು ತಿಳಿದವರು ಆಗಿರ್ತಾರೆ. ಕೃಷ್ಣದೇವರಾಯನಿಗೆ ತನ್ನ ಆಸ್ಥಾನದಲ್ಲಿರ್ತಕ್ಕಂಥ ಈ ಜ್ಞಾನಿಗಳ ಬಗ್ಗೆ ಉತ್ಕೃಷ್ಟವಾದ ಅಭಿಮಾನ. ಸದಾಕಾಲ ಅವರ ಜೊತೆ ಕೂತು ಚರ್ಚೆಯನ್ನು ಮಾಡಿ ನಗ್ನಗ್ತಾ ರಾಜ್ಯಭಾರವನ್ನು ಮಾಡ್ತಾ ಇರ್ತಾರೆ. ಆ ರಾಜ್ಯ ಸುಭೀಕ್ಷವಾದ ರಾಜ್ಯವಾಗಿರುತ್ತೆ. ಎಲ್ಲ ಕಡೆಯಲ್ಲೂ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ ಯಥೇಚ್ಛವಾಗಿರುತ್ತೆ. ಆ ಬೆಳೆ, ಮಳೆ ಎಲ್ಲವೂ ತುಂಬ ಚೆನ್ನಾಗಿರುತ್ತೆ ಅವರ ಸಂಸ್ಥಾನದ ಸಮಯದಲ್ಲಿ. ಅವರು ರಾಜ್ಯಭಾರವನ್ನು ಆಡ್ತಾ ಇದ್ದಾಗ ಅವರಿಗೆ ದೇಶ ವಿದೇಶದಲ್ಲಿ ಬಂದಂಥ ಜ್ಞಾನಿಗಳು ಅವರನ್ನು ಬಂದು ಹೊಗಳಿ ಹೋದದ್ದು ತುಂಬ ಚೆನ್ನಾಗಿದೆ. ಯಾಕಂದರೆ ನೈಪುಣ್ಯ ರಾಜನನ್ನು ಎಲ್ಲರೂ ಹೊಗಳಿ ಹೊಗಳ್ತಾರೆ. ಅವರಿಗೆ ತಮ್ಮ ಆಸ್ಥಾನದಲ್ಲಿ ಜ್ಞಾನಕ್ಕೆ ಎಷ್ಟು ಬೆಲೆಯನ್ನು ಕೊಡ್ತಾ ಇದ್ರು, ಹಾಗೆ ವ್ಯವಸಾಯಕ್ಕೂ ಸಹ ಅದೇ ರೀತಿಯ ಬೆಲೆಯನ್ನು ಕೊಡ್ತಾ ಇರ್ತಾರೆ. ಚೀನಾ ದೇಶದಿಂದಲೂ ಅವರ ರಾಜ್ಯಕ್ಕೆ ಬಂದು ಅವರನ್ನು ಹೊಗಳಿ ಹೋದದ್ದು ಇವಾಗಲೂ ಸಹ ನಮ್ಮ ಇತಿಹಾಸದಲ್ಲಿ ಸಿಗತ್ತೆ ಮಕ್ಕಳು. ಇದೇ ಸಮಯದಲ್ಲಿ ಒಬ್ಬ ಪಂಡಿತನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾನೆ. ಆ ಕೃಷ್ಣದೇವರಾಯ ಆಸ್ಥಾನಕ್ಕೆ ಬಂದ ಪಂಡಿತ ಎಲ್ಲರನ್ನೂ ಸಹ ತನ್ನ ಹತ್ರ ಇರ್ತಕ್ಕಂಥ ಜ್ಞಾನದಿಂದ, ಜ್ಞಾನವೆಂಬುವ ಅಹಮ್ಮಿಂದ ಎಲ್ಲರನ್ನು ವಾಗ್ವಾದಕ್ಕೆ ಹಾಗೂ ತಾನು ಓದಿದಂತಹ ಪ್ರತಿಯೊಂದು ಗ್ರಂಥಗಳನ್ನು ಇವರ ಮುಂದೆ ತಂದಿಡ್ತಾ ಇರ್ತಾನೆ. ಆಗ ಕೃಷ್ಣದೇವರಾಯ ಎಲ್ಲರನ್ನ ಕರೀತಾನೆ. ಮಲ್ಲಯುದ್ಧದಲ್ಲಿ ಗ್ರಂಥಗಳು, ಇದರಲ್ಲಿ ಏನು ಜ್ಞಾನದಲ್ಲಿರ್ತಕ್ಕಂಥ ಪ್ರತಿಯೊಂದು ನಿಘಂಟುಗಳು, ವೇದಗಳಿಂದ, ಉಪನಿಷತ್ತುಗಳಿಂದ ಹಾಗೂ ಬಿಲ್ಲು ವಿದ್ಯೆಯಿಂದ ಯಾವ್ದ್ಯಾವ್ದು ವಿದ್ಯೆ ಯಾರ್ಯಾರು ಬರ್ತೋ, ಯಾರ್ಯಾರು ಅದನ್ನು ಓದಿ ಜೀರ್ಣ ಮಾಡ್ಕೊಂಡಿರ್ತಾರೋ ಅಂಥವ್ರನ್ನ ಕರೆದು ಇವರ ಮುಂದೆ ಬಿಡ್ತಾರೆ. ಈ ಮನುಷ್ಯನೋ ಮಹಾನ್ ಪಂಡಿತ, ಓದಿದ್ದು ಅಂತ ತಲೆಯಲ್ಲಿ ಎಲ್ಲ ಪುಸ್ತಕಗಳನ್ನ ಆರ್ಕೊಂಡು ಕುಡಿದ್ಬಿಟ್ಟಿದ್ದಾನೆ. ತನಗೆಲ್ಲ ಗೊತ್ತಿದೆ ಅನ್ನೋ ಉದ್ದಟತನ ಬೇರೆ. ತಾನು ಪ್ರತಿ ಸರ್ತಿ ಗೆದ್ದಾಗ್ಲು, ಅಹ, ನಾನು ಗೆದ್ದೆ ರಾಜನ್, ನಿನ್ನ ರಾಜ್ಯದಲ್ಲಿ, ನಿನ್ನ ಆಸ್ಥಾನದಲ್ಲಿ ನನ್ನಷ್ಟು ಬುದ್ಧಿವಂತರು ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಇದೇ ಥರ 10 ದಿನ ಆಯಿತು, 20 ದಿನ ಆಯಿತು, 30 ದಿನವೂ ಆಗೋಯಿತು. ಈ ಮನುಷ್ಯ ಪ್ರಶ್ನೆ ಕೇಳೋಕ್ಕೂ ಆ ಕಡೆ ಯಾರು ಉತ್ತರ ಕೊಡದೆ ಇರೋದಕ್ಕೂ ತುಂಬಾ ಕಸಿ ಬಿಸಿ ಆಗೋಯ್ತು ರಾಜನಿಗೆ. ರಾಜ ತಲೆಯನ್ನು ಕೆಳಗೆ ಹಾಕ್ಕೊಂಡು ಒಂದು ದಿನ, ಕೃಷ್ಣದೇವರಾಯ ನೀವೇನಾದರೂ ನೋಡ್ತಿದ್ದೀರಾ? ರಾಜಗುರುಗಳು ಸಹ ಏನೂ ಮಾತಾಡ್ತಾ ಇಲ್ಲ. ಆಸ್ಥಾನದಲ್ಲಿರ್ತಕ್ಕಂಥ ಯಾವ ಪಂಡಿತರು ಸಹ ಅವನಿಗೆ ಆ ಮನುಷ್ಯನಿಗೆ ಉತ್ತರನೇ ಕೊಡೋಕ್ಕಾಗ್ತಿಲ್ವಲ್ಲ. ಆ ಪಂಡಿತ ಓದಿದ್ದಾದರೂ ಎಲ್ಲಿ, ಇಂಥ ಪಾಂಡಿತ್ಯ ಆದರೂ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಆವಾಗ ಕೃಷ್ಣದೇವರಾಯನಿಗೆ ಅನಿಸುತ್ತೆ, ಹೌದು,
ಯಾವಾಗಲೂ ನಮಗೆ ಸೋಲ್ ಬರ್ತಾ ಇದೆ ಅಂತ ಅನ್ನುವಾಗ ನೈಪುಣ್ಯತೆಯನ್ನು ಉಪಯೋಗಿಸ್ಬೇಕು. ಅಂದರೆ ಕೆಟ್ಟದಾಗಲ್ಲ, ಒಳ್ಳೆಯ ಮಾರ್ಗದಲ್ಲಿ ನಾವು ನಮ್ಮ ತಲೆಯನ್ನು, ಸಮಯ ಸ್ಫೂರ್ತಿಯನ್ನು ಸಹ ಉಪಯೋಗಿಸ್ಬೇಕಾಗತ್ತೆ. ಸೋಲು ಅನ್ನೋದು ನಾವು ಯಾವ ಮಟ್ಟದಲ್ಲೂ ನೋಡಬಾರ್ದು ಅನ್ನೋದಲ್ಲ, ಯಾವ ರೀತಿ ನಾವು ಇನ್ನೊಬ್ಬರ ಅಹಂಕಾರವನ್ನು ಕಮ್ಮಿ ಮಾಡಬಹುದು ಅನ್ನೋದು. ಹಾಗಾಗಿ ಕೃಷ್ಣದೇವರಾಯ ಹೇಳ್ತಾರೆ, ರಾಜನ್ ನೀವೆಲ್ರಿಗೂ ಒಂದೊಂದು ಅವಕಾಶ ಕೊಟ್ಟಿದ್ದೀರ. ನಾನು ನಿಮ್ಮ ರಾಜ್ಯದಲ್ಲಿ ವಿಕಟ ಕವಿನೇ ಇರ್ಬೋದು, ಆದರೆ ನನಗೊಂದು ಅವಕಾಶ ಕೊಡಿ. ಅಲ್ಲ, ಅಷ್ಟು ಓದ್ಕೊಂಡಿರೋರು, ಪ್ರತಿದಿನ ಘನಪಾಠಿಗಳಾದವರು ಯಾರೂ ಉತ್ತರ ಕೊಡೋಕ್ಕಾಗ್ತಿಲ್ಲ, ನೀನು ಹೆಂಗಪ್ಪ ಕೊಡ್ತೀಯ, ನೀನು ಮೊದಲೇ ಹಾಸ್ಯ ಕವಿ, ನೋಡೋಣ ನಾನು ಒಂದು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾರೆ ರಾಜನಿಗೆ. ಈ 30 ದಿನಗಳ ಕಾಲ ಪಾಪ ರಾಜನ್ ಬೇಜಾರಾಗಿರುತ್ತೆ. ಹೋಗಲಿ, ನೀವು ಒಂದು ಟ್ರೈ ಮಾಡಿ. ಸರಿ, ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ ಈ ತೆನಾಲಿ ರಾಮಕೃಷ್ಣ ರಾತ್ರಿ ಮನೆಯಲ್ಲಿ ಮಲ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾ ಇರಬೇಕಂದ್ರೆ ಈ ಕಡೆ ಆ ಕಡೆ ನೋಡ್ತಾ ಇರ್ತಾರೆ, ಎಮ್ಮೆ ಮೇ ಮೇ ಅಂತ ಇರುತ್ತೆ. ಯಾಕೆ ಎಮ್ಮೆ ಇಷ್ಟು ಗಲಾಟೆ ಮಾಡ್ತಾ ಇರುತ್ತೋ ಅಂತ ಎಮ್ಮೆ ಹತ್ರ ಹೋಗ್ತಾರೆ. ಆ ಎಮ್ಮೆ ದಾರ ಬಿಚ್ಕೊಂಡ್ಬಿಟ್ಟಿರುತ್ತೆ. ಸರಿ, ಅದಕ್ಕೆ ಹಶುವು ಅಲ್ಲಿ ಈ ಒಂದು ಉತ್ತಿ ಬಿತ್ತಿ ಕೊನೆ ಕಾಲದಲ್ಲಿ ಈ ಅವರೇಕಾಯಿ ಎಲ್ಲ ಕಿತ್ತ ಮೇಲೆ ಈ ಎಳ್ಳಿರುತ್ತೆ, ಎಳ್ಳಿನ ಗಿಡ ಅಂದರೆ ಹುಚ್ಚೆಳ್ಳು, ಈ ಎಳ್ಳಿರುತ್ತಲ್ಲ ಎಳ್ಳಿನ ಗಿಡ ಇರುತ್ತೆ. ಆ ಗಿಡದ ಇದು ಒಣಗಿದ ಎಲೆ ಅವರೇಕಾಯಿ ಎಲೆಗಳು ಆ ಥರದ್ದೆಲ್ಲ ಕೊಯ್ಲಾದಮೇಲೆ ಅದನ್ನು ಹಸುಗಳಿಗೆ ಎಮ್ಮೆಗಳಿಗೆ ಹಾಕ್ತಾರೆ. ಅದನ್ನು ಒಲ್ಲಿ ನೋಡ್ತಾರೆ. ನೋಡಿದ ತಕ್ಷಣ ಎಳ್ಳು ಸರಿ ಹಗ್ಗ ಬಿಚ್ಕೊಂಡ್ಬಿಟ್ಟಿದೆ. ಅದನ್ನ ತಂದು ಅಲ್ಲಿ ಕಟ್ತಾರೆ. ಯಾವುದಕ್ಕೆ? ಆ ಗೂಟ ಒಂದಿರುತ್ತೆ, ಅದಕ್ಕೆ ಕಟ್ತಾರೆ. ಎಮ್ಮೆನ ಕಟ್ಟೋ ಜಾಗಕ್ಕೆ ಒಂದು ಕೋಲು ಅವ್ರದ್ದು ದೊಡ್ಡಿ ಅಂತ ಕರೀತಾರೆ, ಆ ಜಾಗಕ್ಕೆ ಬಂದು ಕಟ್ತಾರೆ. ಕಟ್ಟದ ತಕ್ಷಣ ಟನ್ ಅಂತ ಒಂದು ವಿಷಯ ಹೊಳೆಯುತ್ತೆ. ಸರಿ, ಅರ್ಥ ಆಯಿತು, ನಾನು ನಾಳೆ ಏನು ಮಾಡಬೇಕು ಅಂತ ಬರ್ತಾರೆ. ಒಂದು ದೊಡ್ಡ ಕೆಂಪು ಬಟ್ಟೆಯಲ್ಲಿ ಸುತ್ತಕೊಂಡು ಒಂದು ದೊಡ್ಡ ಪುಸ್ತಕವನ್ನು ತರ್ತಾರೆ. ಕಟ್ಟಿದ್ರು, ಅವರು ಬಂದರು, ನಮಸ್ಕಾರ ಮಾಡಿದ್ರು ಒಬ್ರಿಗೊಬ್ರು. ನನ್ನ ಹೆಸರು ತೆನಾಲಿ ರಾಮ ಅಂತ, ನಾನು ಈ ರಾಜ್ಯದ ವಿಕಟ ಕವಿ ಅಂತ ಹೇಳ್ಕೊತಾರೆ. ಹೌದೋ, ಎಂತೆಂಥ ಜ್ಞಾನಿಗಳು ಸೋದರರು, ನೀವೇನು ಮಹಾ, ನೀವ್ಯಾವ ಗ್ರಂಥದಲ್ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಕ್ಕೆ ಬಂದಿದ್ದೀರಿ? ನನ್ನ ವಿಕಟ ಕವಿ, ನಾನೇನು ಅಂಥ ಪುಸ್ತಕಗಳನ್ನು ಓದಿಲ್ಲ, ಅಂದರೆ ನನ್ನ ಹತ್ರ ನಮ್ಮ ತಲಾಂತರದಿಂದ ಬಂದಂಥ ಒಂದು ಪುಸ್ತಕ ಇದೆ. ಇದು ಗ್ರಂಥ, ಇದು ನಮ್ಮ ತಾತ ಮುತ್ತಾತಂದ್ರೆಲ್ಲ ತುಂಬ ಅಧ್ಯಯನ ಮಾಡಿದ್ದಾರೆ ಈ ಪುಸ್ತಕದ ಬಗ್ಗೆ. ಇದು ನಿಮಗೆ ಗೊತ್ತಿರಬಹುದೇನೋ, ಈ ಪುಸ್ತಕ ಯಾವುದು ಅಂತ ಹೇಳ್ತಾರೆ. ಓದಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ಹೇಳಿ. ಹಾ, ಯಾವುದಿದು, ಯಾವ ಗ್ರಂಥದ ಹೆಸರಿದು ಅಂತ ಕೇಳ್ತಾರೆ ಆ ಜ್ಞಾನಿಗಳು, ಆ ಪಂಡಿತರು. ಅವರು ತಿಲಕಾಷ್ಟ ಮಹಿಷ ಬಂಧನ, ಇನ್ನೊಮ್ಮೆ ಹೇಳಿ, ತಿಲಕಾಷ್ಟ ಮಹಿಷ ಬಂಧನ ಅಂತ ಹೇಳ್ತಾರೆ. ಈ ಥರ ಗ್ರಂಥವೇ ನಾನು ಕೇಳಿಲ್ಲ, ಇದು ನನಗೆ ಗೊತ್ತೇ ಇಲ್ಲ. ಸರಿ, ನನಗೊಂದು ಸ್ವಲ್ಪ ಸಮಯ ಕೊಡ್ತೀರಾ? ಮನುಷ್ಯಗೆ ಹೇಳೋಕ್ಕಾಗಲ್ಲ ನಾನು ಓದಿಲ್ಲ, ನಂಗೆ ಗೊತ್ತಿಲ್ಲ ಅಂತ, ಆದರೆ ನಂಗೊಂದು ಸ್ವಲ್ಪ ಸಮಯ ಕೊಡ್ತೀರಾ? ಅವ್ರು ಮುಖ ಮುಖ ನೋಡ್ಕೋತಾರೆ. ಸರಿ, ನಾನು ನಾಳೆ ಇದಕ್ಕೆ ಉತ್ತರ ಕೊಡ್ತೀನಿ ರಾಜನ್ ಅಂತ ಹೇಳಿಬಿಟ್ಟು ಆ ಪಂಡಿತ ತನ್ನ ಗಂಟು ಮೂಟೆ ಕಟ್ಕೊಂಡು, ಅಪ್ಪ ಬಿಟ್ಟರೆ ಸಾಕು, ಓಡಿದ್ರೆ ಸಾಕು ಅಂತ ನಿಧಾನಕ್ಕೆ ಆಸ್ಥಾನದಿಂದ ಈಚೆ ಹೊರಟೋಗ್ತಾರೆ. ಹೊರಟೋದ್ಮೇಲೆ ಮಾನೇ ದಿನ ಬರಬೇಕಲ್ಲ, ಪರಾರಿ, ದೇಶ ಬಿಟ್ಟು ರಾಜ್ಯ ಬಿಟ್ಟು ಇರ್ತಾನೆ. ಆವಾಗ ಮಾನ್ಯ ದಿನ ತೆನಾಲಿ ರಾಮಕೃಷ್ಣ ರಾಜರನ್ನ ಭೇಟಿ ಮಾಡೋಕ್ಕೆ ಯಥಾ ಪ್ರಕಾರ ಬಂದಾಗ ರಾಜರು, ಅಲ್ಲ ನನಗೂ ಒಂದು ಸ್ವಲ್ಪ ಗೊತ್ತಾಗತ್ತೆ, ಈ ಪಂಡಿತರು ಹೇಳೋದು ವೇದ ಉಪನಿಷತ್ತು ಯಾವುದು ಸ್ವಸ್ವರ ಗ್ರಂಥಗಳೋ ಯಾವುದೋ ಒಂದು ಬಗ್ಗೆ ನನಗೂ ತಿಳಿಯುತ್ತೆ. ರಾಮಕೃಷ್ಣರೇ, ನೀವು ನಿನ್ನೆ ಹೇಳಿದ್ರಲ್ಲ ತಿಲಕಾಷ್ಟ ಮಹಿಷ ಬಂಧನ ಅಂತ, ಅದೇನದು, ನಾನು ಕೇಳಿಲ್ಲ ಅಂತ. ಅದಕ್ಕೆ
ತೆನಾಲಿ ರಾಮಕೃಷ್ಣರು ಅವ್ರ ಕೈಯಲ್ಲಿ ತಗೊಂಬಂದಿದ್ರಲ್ಲ ಒಂದು ಬಟ್ಟೆದು ಪುಸ್ತಕ, ಅದನ್ನು ಬಿಚ್ಚುತ್ತಾರೆ. ಬಿಚ್ಚುವಾಗ ಹೇಳ್ತಾರೆ, ನೋಡಿ ರಾಜ್ರೆ, ನಾನಿಷ್ಟೇ ಮಾಡಿದ್ದು, ತಿಲಕ ಅಷ್ಟ ಅಂದರೆ ಎಳ್ಳಿನ ಕಡ್ಡಿ, ಮಹಿಷ ಬಂಧನ ಅಂದರೆ ಎಮ್ಮೆ ಕಟ್ಟೋ ದಾರವನ್ನು ಅದರಲ್ಲಿ ಸುತ್ತಿದ್ದೆ, ಅಷ್ಟೇ ನಾನು ಮಾಡಿದ್ದು. ಆ ಮನುಷ್ಯ ತಬ್ಬಿ ಬಾಗ್ಬಿಟ್ರು. ಅರ್ಥ ಆಯ್ತಾ ಸಮಯ ಸ್ಫೂರ್ತಿ ಎಷ್ಟು ಮುಖ್ಯ ಅಂತ? ಹೀಗೆ ಮಕ್ಕಳೇ, ಯಾವುದೇ ಸಮಯದಲ್ಲೂ ಶಕ್ತಿಗಿಂತ ಯುಕ್ತಿಯನ್ನು ನಾವು ಬಳಸಿ ನಮ್ಮ ಸಾಮರ್ಥ್ಯವನ್ನು, ಸಮಯ ಸ್ಫೂರ್ತಿಯನ್ನು ಯಾವಾಗಲೂ ಹೆಚ್ಚು ಮಾಡಿಕೊಳ್ತಾ ಇರಬೇಕು. ಅದು ಯಾವಾಗುತ್ತೆ ಅಂದರೆ, ನಾವು ಎಲ್ಲ ವಿಚಾರಗಳನ್ನು ಕುಲಂಕುಷವಾಗಿ ಪ್ರಶಾಂತ ಚಿತ್ತವಾಗಿ ನೋಡೋದ್ರಿಂದ ಮಾತ್ರ ಅದು ನಮಗೆ ಅಭ್ಯಾಸ ಆಗುತ್ತೆ. ಮಕ್ಕಳೇ, ಈ ಕತೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾವು ಪ್ರಾರ್ಥನೆಯೊಂದಿಗೆ ಈ ಕಥಾ ಸಮಯವನ್ನು ಮುಗಿಸೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಪಾದಾರ್ಪಣಮಸ್ತು.